ಬೆಳಕು ನಾನು ನೂರ ಅರವತ್ತನೇ ಸಂಚಿಕೆಯ ಈ ಎರಡನೇ ಭಾಗಕ್ಕೆ ಹೋಗೋಣ ವೆಲ್ಕಮ್ ಬ್ಯಾಕ್ ಈ ಪ್ರಕರಣ ಬಾಗಲಕೋಟೆಯಿಂದ ಬಂದಿದೆ ಮೊದಲನೇದು ನೀವು ಈಗಾಗಲೇ ವಿಜಯಪುರದ ಶಾಲೆಯ ಸಮಸ್ಯೆಯನ್ನೆಲ್ಲ ನೋಡಿ ನೋಡಾಗಿದೆ ಅದಕ್ಕೆ ಏನು ಮಾಡಬೇಕು ಅದು ಮಾಡ್ಕೊಳ್ತೀವಿ ಆದರೆ ಈ ಬಾಗಲಕೋಟೆ ಕತೆ ವ್ಯಕ್ತಿ ಅಂದರೆ ಆಧಾರಿತ ಅಷ್ಟೇ ಸಮಾಜಕ್ಕೆ ಒಂದು ದೊಡ್ಡ ಗುಂಪಿಗೆ ಆಗುತ್ತೆ ಅಂತಲ್ಲ ಬಟ್ ಇದಾದರೆ ಒಂದು ಮಗುಗೇನಾದರೂ ಭವಿಷ್ಯ ಆದರೆ ಆ ಮಗು ನಾಳೆ ಏನಾದರೂ ಒಳ್ಳೆಯದಾಗ ಏನಾದ್ರು ಆಗ್ಬೋದೇನನ್ನೋ ಆಸೆಗೆ ಅಷ್ಟೇ ಎರಡನೇದು ಆ ಪರಿಸ್ಥಿತಿ ನೋಡಿ ಮಾಡ್ಕೊಳ್ತಾ ಇರುವಂತದ್ದು ಬಾಗಲಕೋಟೆ ತಾಲೂಕಿನ ಹೊಸ ಮೂರ್ನಾಳ ಗ್ರಾಮದ ಈ ಕತೆ ಫಸ್ಟ್ ಹೀಗೆ ಇಳಿವಯಸ್ಸಿನ ಅಜ್ಜಿಗೆ ಮೊಮ್ಮಗನೇ ಆಸರೆ ಮೊಮ್ಮಗನಿಗೆ ಅಜ್ಜಿಯೇ ದಿಕ್ಕು ಇದು ಬಾಗಲಕೋಟೆ ತಾಲೂಕಿನ ಹೊಸ ಮುರುಳುನಾಳ ಗ್ರಾಮದ ಅಜ್ಜಿ ಶಂಕರವ ಹಾಗೂ ಮೊಮ್ಮಗ ಸೋಮೇಶನ ಕಥೆ ಅಜ್ಜಿಯ ಪತಿ ಬಸಪ್ಪ ಇಪ್ಪತ್ತು ವರ್ಷಗಳ ಹಿಂದೆಯೇ ತೀರಿ ಹೋಗಿದ್ದಾರೆ ಅಜ್ಜಿಗೆ ಓರ್ವ ಗಂಡು ಮಗ ಹಾಗೂ ಮೂವರು ಹೆಣ್ಣು ಮಕ್ಕಳಿದ್ರು ಆದರೆ ಅದು ಯಾವ್ಯಾವುದೋ ಕಾಯಿಲೆಗೊಳಗಾಗಿ ನಾಲ್ಕು ಜನ ಮಕ್ಕಳು ತೀರಿ ಹೋದ್ರು ಈಗ ಅಜ್ಜಿಗೆ ತಿಂಗಳಿಗೊಮ್ಮೆ ಬರುವ ಎಂಟುನೂರು ರೂಪಾಯಿ ವಿಧವಾ ವೇತನವೇ ಆಧಾರ ಇನ್ನು ಅಜ್ಜಿ ಜಾಗ ಇದೆ ಸರ್ಕಾರದಿಂದ ಆಶ್ರಯ ಮನೆ ಕುಡಿ ಅಂತೇಳಿ ಅಲ್ಲದರೂ ಆಗ್ತಿಲ್ಲ ಬಾಡಿಗೆ ಮನೆಯಲ್ಲಿಯೇ ತಿಂಗಳಿಗೆ ಐನೂರು ರೂಪಾಯಿ ಬಾಡಿಗೆ ಕಟ್ಟಿಕೊಂಡು ಮೊಮ್ಮಗನನ್ನ ಓದಿಸಲು ಅಜ್ಜಿ ಹರಸಾಹಸ ಪಡ್ತಿದ್ದಾಳೆ ಅಜ್ಜಿಯ ಕತೆ ಇಷ್ಟ ಆದರೆ ಮೊಮ್ಮಗ ಸೋಮೇಶನದ್ದು ಮತ್ತೊಂದು ಕಣ್ಣೀರ ಕತೆ ಸೋಮೇಶ್ ತಂದೆ ತಾಯಿ ನಿಧನರಾಗಿ ಸುಮಾರು ಹದಿನೈದು ವರ್ಷಗಳಾಯಿತು ತಂದೆ ತಾಯಿ ಇಲ್ಲದೆ ಅನಾಥರಾಗಿರುವ ಸೋಮೇಶ್ಗೆ ಆತನ ಅಜ್ಜಿಯೇ ಇಲ್ಲ ಇನ್ನು ಸೋಮೇಶ್ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾನೆ ಚೆನ್ನಾಗಿ ಕಲಿತು ಅಜ್ಜಿಗೆ ಆಸರೆಯಾಗಿ ನಿಲ್ಲಬೇಕು ಎಂಬ ಕನಸನ್ನು ಕಟ್ಟಿಕೊಂಡಿದ್ದಾನೆ ಆದರೆ ಸೋಮೇಶನಿಗೆ ಶಿಕ್ಷಣ ಕೊಡಿಸುವಷ್ಟು ಶಕ್ತಿ ಇಲ್ಲ ತಿನ್ನುವ ಅನ್ನಕ್ಕೂ ಪರಿತಪಿಸುವ ಸ್ಥಿತಿಯಲ್ಲಿರುವ ಅಜ್ಜಿಗೆ ಮುಂದೇನು ಮಾಡಬೇಕು ಎಂಬುದೇ ದಾರಿ ಕಾಣದಾಗಿದೆ ಒಟ್ನಲ್ಲಿ ಎಲ್ಲರನ್ನೂ ಕಳೆದುಕೊಂಡಿರುವ ಅಜ್ಜಿ ಹಾಗೂ ಮೊಮ್ಮಗನ ಕಥೆ ಎಂಥವರ ಕಣ್ಣಲ್ಲಾದರೂ ನೀರು ತರಿಸುವಂತಿದೆ ಮೊಮ್ಮಗನಿಗಾಗಿ ಬದುಕಿರುವ ಅಜ್ಜಿಗೆ ಒಂದು ಶಾಶ್ವತ ಸೂರು ಅಜ್ಜಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಕನಸು ಹೊತ್ತಿರುವ ಸೋಮೇಶನಿಗೆ ಶಿಕ್ಷಣ ಕೊಡಿಸುವ ಕಾಯಕ ಈಗ ನಮ್ಮದಾಗಿದೆ ಅಜ್ಜಿ ಶಂಕ್ರವ್ವ ಅದ್ನೇನ್ ಇಂಟ್ರೊಡ್ಯೂಸ್ ಮಾಡಂಗಿಲ್ಲ ಅಜ್ಜಿ ಯಾರು ಈ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಇರೋದು ಒಂದೇ ಅಜ್ಜಿ ಒಂದೇ ಅಜ್ಜಿ ತಾನೆ ಇಲ್ಲಿ ಇನ್ನೊಂದು ಅಜ್ಜ ಇದ್ದಾರಲ್ಲ

ಆಯ್ತಾ ಅಜ್ಜಿ ಶಂಕರವ ಮತ್ತು ಈ ಹುಡುಗ ಅವನು ಏನು ಹೆಸರು ಸೋಮೇಶ್ 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 ಅವರ ಜೊತೆ ಬಂದಿದ್ದಾರೆ ಅವ್ರ ಗ್ರಾಮದವ್ರು ಇರಬೇಕು ಸಂಬಂಧಿಕರ ಏನು ಸಂಬಂಧ ಸೋಮಶೇಖರ್ ಮಲ್ಲಿಕಾರ್ಜುನ್ ಅವರು ಏನು ಮಾಡ್ತೀರಿ ನಾವು ಕಟಿಂಗ್ ಶಾಪ್ ಹೈಸ್ತಾರ ಸರಿ ಪಾಸ್ ಮಾಡಿಸ್ತೀರಾ ಕಟಿಂಗ್ ಶಾಪ್ ಆಯ್ತು ಫುಲ್ ಸ್ಟೈಲ್ ಎಲ್ಲ ಮಾಡ್ತೀರಾ ಹಳೆ ಮನುಷ್ಯರ ಹಳೆ ಮನಿ ಸರ್ ನಾವು ಹಳೆ ಮನಿಷ ಹಳೆ ಹಳೆ ಆತನ ಹಳೆದು ಹೆಂಗೆ ಮಾಡಾಕ್ ಈಗ ಹೊಸದಾಗಿನ ಇದು ಬರೋದಿಲ್ಲ ಸರ್ ಬರಂಗಿಲ್ಲ ಇನ್ನದ್ರ ಮುಂದೆ ಬರ್ತಾರೆ ಏನು ಬರ್ತಾರೆ ಸರ್ ಬರ್ತಾರೆ ಚಲೋ ಆತು ಸೋಮೇಶ್ ನಿಂಗೆ ಎಷ್ಟು ವಯಸ್ಸು ಈಗ ಹದಿನೈದು ಚಲೋ ಹಾಂ ಅಜ್ಜಿ ಹ್ಞೂ ಇವ್ನು ನಿನ್ನ ಮಗನ ಮಗ ಏನು ಇವ್ವ ಮಗಳು ಮಗ ರೀ ಮಗಳ ಮಗ ನಿಂಗೆ ಎಷ್ಟು ಮಕ್ಳು ನನಗೆ ಒಟ್ಟು ಮೂರು ಮಂದಿ ಮಕ್ಳು ಇನ್ನೆರಡು ಏನು ಮಾಡೋದು ಈಗ ಬರೀ ಹೆಣ್ಣು ಮಕ್ಕಳು ರೀ ಮಗ ರೀ ಯಾರು ಇವ್ವ ಇವಲ್ರಿ ಮಗ್ರಿ ಅವ್ನು ತರ್ಕೊಂಡ್ರಿ ಗಂಡ ತೀರ್ಕೊಂಡ್ ಮಕ್ಕಳ ತೀರ್ಕೊಂಡ್ರಿ ಎರಡು ಹೆಣ್ಮಕ್ಳು ಹೋಗಾರ ಈಗ ಅಕ್ಕಿಗೆ ಮೂರ್ ಮಕ್ಕಳಲ್ಲಂಡು ಗಂಡು ಎರಡು ಗಂಡು ಹೆಣ್ಣು ಎರಡು ಇಲ್ಲ ಎಲ್ಲರೂ ಸಾಲ್ಕ ಹೆಂಗ್ ಹುಡುಗನ ಇವ್ರ ಅಕ್ಕ ಅವ್ರ ತಾಯಿಯವ್ರ ನಾವ ಹಿರಿಯರ್ ಕೂಡ ಮದ್ವಿ ಮಾಡಿದ್ ಕೊಟ್ಟಿದ್ ಸರ

ರೊಕ್ಕ ಹಾಕಿ ರೊಕ್ಕ ಮಣ್ಣು ಅವು ಉಳಿದು ಇದನ್ನ ದಿವ್ಸ ಮಾಡಕ್ರಿ ಅವನ್ ಕೊಟ್ಟಾರೀ ನನ್ ಮಾಡಕೊರವ್ ದಿವ್ಸ ದಿವಸ ಅಂತೇಳಿ ಒಂದ್ ಹತ್ತು ರೂಪಾಯಿ ಇದ್ರಿ ನನ್ಗ ಅಂಡ್ ಸತ್ತ ನಿಂಗೆ ಬರ್ತದ ಈಗ ರೀತಿ ರೀ ಎಂಟ್ನೂರ್ ಬರ್ತದ ಸಾಕಿನ ಮತ್ತೆ ಮಾಡೋರಿ ಅಷ್ಟ ಬರ್ತತ್ರಿ ಬಾಡಿಗೆ ಮನೆ ಬಾಡಿಗೆ ಮನೆ ರೀ ಜಾಗ ಐತ್ರಿ ಕಟ್ಟಿಸ್ಕೊಳ್ಳೋದು ಆಗೋಲ್ಲ ನನಗೆ ಭಾಳ ನನ್ನ ಕಷ್ಟ ಅಂದ್ರೆ ಅಷ್ಟು ಕಷ್ಟ ಐತ್ರಿ ಈ ಬಾರ್ಗಿ ಇಷ್ಟದ ಬಾಡಿಗೆ ಐದು ನೂರು ಕೊಡ್ತೇನೆ ರೀ ಮತ್ತು ಮುನ್ನೂರು ರೂಪಾಯಿ ಮಿಕ್ತದ ಮತ್ತೆ ಅದ್ರಾಗ ಹೆಂಗೆ ಮಾ ಒಂದೊಂದು ಕಾರ್ಡ್ ಇರ್ತದಲ್ಲ ಕಾರ್ಡ್ನಾಗ ಅಕ್ಕಿ ಕೀಕಿ ಕೊಡ್ತಾರೆನ ಹ್ಞೂ ಕೊಡ್ತಾರೆ ಕೊಡ್ತಾರಲ್ಲ ಕೊಡ್ತಾರ ಒಂದು ಕಣ್ಣು ಕಾಣೋದು ಇಲ್ಲ ರೀ ನಿಮ್ಗೆ ಹ್ಞೂ ರೀ ಮುಳ್ಳು ಬಡದ ಹೋಗೈತ್ರಿ ಇದ ಒಂದು ಸ್ವಲ್ಪ ಮಗು ಮಗು ಕಾಣ್ತೈತ್ರಿ ನೀನು ಇಷ್ಟನೇ ಕ್ಲಾಸ್ ನಾನು ನೈನ್ತ್ ಇದು ಟೆಂತ್ ರೀ ಈ ಸರಿ ಹ ಸರಿ ನಿಮ್ಗೆ ಏನಕ್ಕೆ ಹೆಲ್ಪ್ ಮಾಡ್ಬೇಕು ರೀ ಮುಂದೆ ಸ್ವಲ್ಪ ಕಲಿಯಾಕ ಅವಕಾಶ ಕೊಡ್ಬೇಕು ಅದೇ ಏನಕ್ಕೆ ಕಲಿಬೇಕು ನೀನು ಕಾಲೇಜ್ ರೀ ಸರಿ ಕಲ್ತು ಏನು ಮಾಡ್ಬೇಕು ಒಂದಿಷ್ಟು ಒಳ್ಳೆ ನೌಕರಿ ತೊಂದು ಆಯ್ಜಿನ ಜೋಪಾನ ಅಜ್ಜಿ ಎಲ್ಲ ವಯಸ್ಸಾಗೈತಿ ಇನ್ ನೀನು ಓದು ಜೋಪಾನ ನೋಡೋ ಟೈಮ್ ಎಲ್ಲ ಆಯ್ತು ಏನೋ ಅದು ಅಲ್ಲೇನಾಡಿಗೆ ವಯಸ್ಸಾ ಅರವತ್ತೆರಡು ನಿನಗೆ ಹ್ಞೂ ನಿನಗೆ ಅಂಬತ್ತು ಆಗೈತಿ ಆಗಿತ್ತು ಅಂದ್ರೆ ನನೇ ಕೇಳ್ತಿ ಆಗೈತಿಂತ ಗೊತ್ತಿಲ್ಲೇನೆ ಸರ್ಟಿಫಿಕೇಟ್ ಇಲ್ಲೇನತ್ರ ಹುಟ್ಟಿದ ಪತ್ರಕ್ಕೆ ಹತ್ರ ಇರ್ತದಲ್ಲೂ ಇಲ್ಲೇನೆಲ್ಲ ಯಾವಾಗ ನೋಡ್ಬೇಕ್ರಿ ನಾವು ಇಲ್ಲೇನ ಸರಿ ನೀ ಅಜ್ಜಿ ಜೊತೆ ಮಾಡ್ತೀಯ ಅಜ್ಜಿ ನೋಡ್ಕೊಳ್ತೀಯ ನೋಡ್ಕೊತೀಯ ಏನ್ ಮಾಡ್ತೀಯ ನೀ ಬೆಳಗ್ಗೆ ಎದ್ದು ಸ್ಕೂಲಿಗೆ ಹೋಗಿ ಬಂದು ಮುಂಜಾನೆ ಸ್ವಲ್ಪ ಕಸ ಹತ್ತಿ ಇದು ಮಾಡಿ ನಿಟ್ಟ ಅಜ್ಜಿಗೆ ಕೈಯಾಗ ನೀರು ಹತ್ತಿ ಕೊಡುದು ಇದು ಮಾಡಿ ಸ್ಕೂಲಿಗೆ ಹೋಗ್ತೀನಿ ರೀ ಸರಿ ಮತ್ತೆ ಬಂದು ಸ್ವಲ್ಪ ಕಟ್ಟಿಗೆ ಗದ್ದಿ ಕಡೋದು ಇಡ್ತೀನಿ ರೀ ನೀರು ತುಂಬುದಿತ್ತ ನೀರು ತುಂಬತೀನಿ ರೀ ಓದ್ಕೋತ ಕುಂದಿರ್ತೀನಿ ರೀ ಅಂಗಡಿಗೆ ಹೋಗಿ ದಿನಸಿ ತೊಗೊಂಬರೋದು ಇತ್ತ ದಿನಸಿ ತೊಗೊಂಡು ಓದ್ಕೋತ ಕುಂದರ್ತೀನಿ ರೀ ಸರ್ ಮಲ್ಲಿಕಾರ್ಜುನ್ ಏನು ಮಾಡ್ಬೇಕವ್ರದು ಮನಿ ಆಗಬೇಕಾ ಮನಿ ಆಗಬೇಕು ಸರ್ ಅಷ್ಟ ಐತನ ಮನಿ ಮಾಡ್ಕೊಂಡ್ರು ಮನಿ ಆಗಬೇಕ್ರಿ ಅವಾಗ ಒಂದಿಟ್ಟು ಸರ್ ಈಗ 2 ವರ್ಷ ಆತ್ರಿ ಮನಿಗೆ ಅರ್ಜಿ ಹಾಕಕತ್ತಿ ಐತ ಐತ ಸರ್ 2 ವರ್ಷ ಏನು ಇವಾಗ ಸಾಲಿ ಒಂದಿಟ್ಟು ಓಲಕ್ಕ ಅದು ಓದಬೇಕು ಬುಕ್ಕಕ ಎಲ್ಲಿ ಓದ್ತಿರೋ ನೀನು ಮೂರನೇ ತಾಗ್ರಿ ಸರ್ ಅದೇನ್ ಸರ್ಕಾರಿ ಶಾಲೆ ಏನದ ಕನ್ನಡ ಇದರ ಸರ್ಕಾರಿ ಶಾಲೆ ರೀ ಏನು ಮಾಡ್ತೀಯಾ ಓದಿ ಓ ಸರ್ ನೌಕರಿ ತಗೋ ಏ ತಾ ಇವನಾ ಪಿಯುಸಿ ಮಾಡ್ತೀಯಾ ಹಾ ಸರ್ ಪಿಯುಸಿ ಮಾಡ್ತೀನಿ ಪಿಯುಸಿ ಸೈನ್ಸ್ ಆರ್ಟ್ಸಾ ಆರ್ಟ್ಸ್ ಮಾಡ್ಬೇಕಂತ ಅದಕ್ಕೆ ಸೈನ್ಸ್ ತರೀಗ ತಂಗಿಲ್ಲ ನನಗೆ ಹತ್ತು ಹತ್ತು ಮತ್ತೆ ಹತ್ತು ಸಾ ಹಾಂ ಸೈನ್ಸ್ ಕಲಿಸ್ತೀನಿ ರೀ ಅಂತೇಳಿ ಕಳಿಸ್ತೀನಲ್ಲ ಒಂಬತ್ತನೇ ಕ್ಲಾಸ್ನಾಗೆ ಎಸ್ಟ್ ಮಂತ್ ನಿಂಗೆ ಮಾರ್ಕ್ಸ್ ಏಯ್ಟಿ ಫೈವ್ ಹಾಂ ಮತ್ತೆ ಚಲೋ ಆಯ್ತು ಹೋಗ ಯಾವ ಯಾವ ಪಂಗಡಕ್ಕೆ ಬರ್ತೀರಿ ಯಾವ ಪಂಗಡಕ್ಕೆ ಬರ್ತಾರೆ ಟು ಎ ಸರ್ ಟು ಎ ಟು ಸರ್ ಹಾಂ ಟು ಎಗೆ ಬರ್ತಾರೆ ಹೋಗು ಮತ್ತೆ ಸೈನ್ಸ್ ಹೋಗು ಎಂಬತ್ತೈದು ಪುಗಡೆ ತಗೊಂಡೆ ಹೋಗಿ ಪಿ ಯು ಸಿ ಸೈನ್ಸ್ ಮಾಡು ಮುಂದೆ ನೌಕರಿ ಸರಿ ಹೋಗ್ತದಾಗ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಸಿಗ್ಬೋದು ಸೀಟು ಟೂ ಯಾ ಇರ್ತದಲ್ಲ ಮೋಸ್ಟ್ಲಿ ಸಿಕ್ತದ ನಿಮ್ಗೆ ಕಷ್ಟಪಟ್ಟರೆ ಚಲೋ ಓದು ಗೊತ್ತಾಯ್ತಾ ಫಸ್ಟ್ ಈಗ ಸ್ಕೂಲ್ಗೆ ಏನು ವ್ಯವಸ್ಥೆ ಬೇಕೋ ಅದು ಮಾಡಿಸೋಣ ಹ್ಞೂ ಗೊತ್ತಾಯ್ತಾ ನನ್ನ ಹತ್ರನು ಇಲ್ಲ ನಿಲ್ಲಜ್ಜಿ ಮೊಬೈಲ್ ಒಂದ್ ಕೆಲಸ ಮಾಡಿದೊಬೈಲ್ ಕೊಡ ನನ್ಗೊಂದ್ ಮೊಬೈಲ್ ನಮಸ್ಕಾರ ಹಾಕಿದ ಮೊಬೈಲ್ ಬರ್ತದ ನಾನು ಹಾಕ್ತೀನಿ ನಮಸ್ಕಾರ ಕೊಡ ಮೊಬೈಲ್ ಕೊಡೊಂದ ನನ್ ಕೈಯಲ್ಲಿ ಮೊಬೈಲ್ ಇಲ್ಲ ಇದ್ದು ನಿಂತೈತು ನಾನು ಯಾವಕ್ಕ ನಾನು ಅಲ್ವಲ್ಲ ಹಾಗಾಗಿ ನನ್ನ ಟೈಪ್ ಅಲ್ಲ ನಿನ್ನ ಟೈಪ್ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಇಟ್ಕೊಂಡು ಏನ್ ಮಾಡ್ತೀನಿ ನೀನು ಎಸ್ ಎಲ್ ಸಿಗ್ ಬೇಕಿಲ್ಲ ಈಗ ಲ್ಯಾಪ್ಟಾಪು ಬೇಕಾಗಲ್ಲ ನೀವು ಪಿ ಯು ಸಿ ಚೆನ್ನಾಗಿ ಹೋದ್ ಸೈನ್ಸಿಗೆ ಬಾ ಸೈನ್ಸ್ ಬಂದು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಸೀಟ್ ತಗೋ ಆಗ ನೋಡಬೇಕಾರೆ ಚೆನ್ನಾಗಿ ಚಲೋ ಮಾರ್ಕ್ಸ್ ತಗೋಬೇಕು ತಗೊಳದೆ ಏನಾದರೂ ನೀನು ನನ್ನ ಕಡೆಗೆ ಮತ್ತೆ ಬಂದು ಗೆಂದ್ರೆ ಕೈ ಕಾಲು ಮುರಿದ ಹಾಕ್ಬಿಡ್ತೀನಿ ಹಾಂ ಆಗ ಜಿ ಜೊತೆ ಇರೋಂಗೆ ಮಾಡ್ತೀನಿ ಆಗ ಓಡಾಡಕ್ಕೆ ಓಡಾಡಬಾರ್ದು ನೀನು ಚಲೋ ಓದ್ಬೇಕು ನಿಂಗೆ ಇನ್ನೇನು ಕೆಲಸ ಇಲ್ಲ ಬೆಳಗ್ಗೆ ಅಜ್ಜಿಗೆ ಏನೇನು ಹೆಲ್ಪ್ ಮಾಡಬೇಕೋ ಮಾಡಿ ಹಗಲು ರಾತ್ರಿ ಬೆಳಗ್ಗೆ ನೋಡೋಂಗಿಲ್ಲ ರಾತ್ರಿ ಹೊತ್ತು ನೋಡೋಂಗಿಲ್ಲ ಮಲ್ಕಳೋದು ಬಿಡ್ಬೇಕು ಬೆಟ್ಟು ಓದ್ ಚಲೋ ಆಯ್ತಾ ಮಾಡಿಸ್ಕೊಡೋಣ ಅದನ್ನ ಅದು ಓದೋದನ್ನ ವ್ಯವಸ್ಥೆ ಮಾಡಿಸ್ತೀನಿ ಆಲ್ ರೈಟ್ ಮೇಡಮ್ ಶ್ವೇತಾ ಅಂತ ಬಾಗಲಕೋಟೆ ಅಸಿಸ್ಟೆಂಟ್ ಕಮಿಷನರ್ಸ್ ಮೇಡಮು ನನ್ನ ಹತ್ರ ನನ್ನ ಹತ್ರ ಈಗ ಇದ್ದಾರೆ ಆಲ್ ರೈಟ್ ಮೇಡಮ್ ಶ್ವೇತಾ ಅಂತ ಬಾಗಲಕೋಟೆ ಅಸಿಸ್ಟೆಂಟ್ ಕಮಿಷ್ನರ್ಸ್ ಮೇಡಮು ಈಗ ಲೈನ್ ಅಲ್ಲಿ ನಿಮ್ಗೆ ನಮಸ್ಕಾರ ಮೇಡಮ್ ಈಗ ಈ ಹುಡುಗನ್ ಕತೆ ನಿಮ್ಗೆ ಯಾರು ಹುಡುಗರುಗಳು ಹೇಳಿರ್ತಾರೆ ಅನ್ಕೊಂಡಿದ್ದೀನಿ ಹೇಗಿತ್ತು ಹಾಗೆ ನಿಮ್ಮ ಕನಸಿನ ಭಾಗವಾಗಿ ಹುಡುಗನ್ ಕನಸನ್ನು ನಿಮ್ ಕನಸು ಅಂತ ಅನ್ಕೊಂಡ್ಬಿಡಿ ದಿನ ಓದಿ ದೊಡ್ಡ ಇಂಜಿನಿಯರಿಂಗ್ ಇಂಜಿನಿಯರ್ ಆಗಿ ಬಿಟ್ಟರೆ ಯಾವ್ದೋ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಶನ್ ಸಿಗತ್ತ ಅವನಿಗೆ ಆಗಿ ಬಿಟ್ಟರೆ ನಾನು ಹೇಳ್ತಿರೋದು ಆಗ್ತಾನೋ ಬಿಡ್ತಾನೋ ಡೋಂಟ್ ಯು ಥಿಂಕ್ ಯು ವಿಲ್ ಬಿ ಟೂ ಪ್ರೌಡ್ ವೆನ್ ಯು ಹಿಮ್ ಒನ್ ಡೇ ಅದಕ್ಕೆ ನಾವು ಮಾಡಬೇಕಾಗಿರೋದು ಬಹಳ ಸಣ್ಣ ಕೆಲಸ ಆಕಿಗೆ ಒಂದು ಮನಿ ಕೊಟ್ಟು ಒಂದು ಚೂರು ವ್ಯವಸ್ಥೆ ಮಾಡಿದ್ರೆ ಮಿಕ್ಕಿದ್ ನಾ ಮಾಡ್ಕೋತೀನಿ ಈಗ ಅವನಿಗೆ ನಾಳೆ ಇಂಜಿನಿಯರಿಂಗ್ ಸಿಕ್ಕಿದ್ರೆ ನಾನು ಕೊಡಿಸು ಕೊಡಿಸ್ತೀನಿ ಸೀಟು ಅವನೇನಾದ್ರು ಪಿ ಯು ಸಿ ಒಳ್ಳೆ ಮಾರ್ಕ್ಸ್ ತಗೊಂಡು ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸೀಟ್ ಕೊಡಿಸ್ತೀನಿ ಅಂದ್ರೆ ಸೀಟ್ ಇಲ್ಲಾಗದೆ ಇದ್ರೆ

ಅಂದ್ರೆ ಇನ್ ಕೇಸ್ ಇಫ್ ಇಟ್ ಇಸ್ ನೆಸೆಸರಿ ನಾ ಹೇಳ್ತಿರೋದು ಅಸ್ಯೂಮ್ ಇಟ್ ಹಸ್ ಟು ಗೋ ಬ್ಯಾಕ್ ಟು ಮಿನಿಸ್ಟರ್ ಅಂತ ಡಿ ಸಿ ಅಂತ ಇನ್ಯಾರಿಗೋ ಹೋಗ್ಬೇಕು ಅಂತ ನಮ್ಮ ಹತ್ತಿರ ಹೋಗ್ಬೇಕು ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ನನಗೆ ಹೇಳಿ ನಾನು ಒಂದ್ಸಲ ಒಂದ್ಸರಿ ಅವ್ರ ಜೊತೆ ಮಾತಾಡ್ತೀನಿ ಇಬ್ರು ಇಬ್ರು ಸೇರಿ ಒಂದು ಆಪರೇಷನ್ ಮಾಡಿ ಕ್ಲೋಸ್ ಮಾಡೋಣ ಮಾಡಿಸ್ಕೊಡ್ತೀರಾ ಹುಡುಗಿನ ಕನಸು ಅಷ್ಟಾರು ಈಡೇ ಇರಲಿ ನೋಡಬಿಡೋಣ ಕೇಳಿಸ್ಕೊ ಮೇಡಮ್ ಸ್ಟೋರಿ ಮೇಡಮ್ ಪೋಸ್ಟ್ ಆಫೀಸ್ ಎಲ್ಲ ಇರ್ಬೋದಿತ್ತಾ

ಆದ್ರೆ ಆ ಮನೀನ ಹುಡುಗನ ಹೆಸರನ್ನಾಗಿಡ ನಾಳೆ ಹೆಚ್ಚು ಕಡಿಮೆ ಆದ್ರೆ ಅವ ಇರಲಿ ಕೆಲಸ ಅದ್ರ ಎಂಟ್ನೂರು ರೂಪಾಯಿ ಪೆಷನ್ ಪೆಷನ್ ಪೆನ್ಶನ್ ಬರ್ತದೆ ಅದು ಹೆಂಗ ಮಾಡ್ಕೊಂಡು ಇರು ಅಡ್ಜಸ್ಟ್ ಮಾಡಿ ಏನ್ ಹೇಳಿದೆ ಒಂದೇ ದಿನ ಮೂರನೇ ದಿನ ಓದೋದು ಅಷ್ಟೇ ಅದು ಬಿಟ್ಟು ಬೇರೆ ಕೆಲಸ ಇಲ್ಲ ನಿನ್ಗೆ ಅದೇ ನಿನ್ನ ನಾಳೆ ಕಾಪಾಡತ್ತೆ ಇವತ್ತಿನ ಈ ಕೆಲಸ ಮಾಡಿದ್ರೆ ಮಿಕ್ಕಿದೆಲ್ಲ ಎಲ್ಲ ಕೆಲಸ ಆಮೇಲೆ ಮಾಡ್ಕೊ ಗೊತ್ತಾಯ್ತಾ ಅಷ್ಟು ಮಾಡಿಸ್ತೀಯಾ ಮುಂದಿಲ್ಲ ಸರ್ ಈಗೇ ಇವನ್ ಕೈಗೆ ಟ್ಯಾಬ್ ಮೊಬೈಲ್ ಇಲ್ಲ ಅಂತಿದ್ದಾರೆ ನಾನೊಂದು ನಮ್ಮ ಹತ್ರ ಒಂದು ಟ್ಯಾಬ್ ಐತಿ ಆ ಟ್ಯಾಬ್ ಕೊಡಿಸ್ತೀನಿ ಅವ್ರಿಗೆ ಒಂದೀಗ ಟ್ಯಾಬ್ ತಗೋ ಅದ್ರಲ್ಲಿ ಸಿಲೆಬಸ್ ಎಲ್ಲ ಇರ್ತದೆ ನೋಡ್ಕೋ ಅದ್ರಲ್ಲಿ ಏನೇನು ಬರ್ತದೆ ಎಲ್ಲಾನು ಚಲೋ ಓದು ಅದರಲ್ಲಿ ಬಹಳ ಸಾವಿರಾರು ಮಕ್ಕಳು ಓದಿದಾರೆ ಅದನ್ನ ಈಗ ಕರೋನಾ ಟೈಮಲ್ಲಿ ನಮ್ದು ಯೂಸ್ ಮಾಡಿ ನನ್ನ ಹತ್ರ ಇದೇ ಇನ್ನೂ ಒಂಚೂರು ನೀನು ದಾಟಿಸ್ತೀನಿ ಅದನ್ನು ಆಲ್ ರೈಟ್ ಈಗ ಇಟ್ಕ ಗೊತ್ತಾಯ್ತಾ ಕನ್ನಡದಲ್ಲಿ ಐತಿ ಅದ ಗೊತ್ತಾಯ್ತಾ ಈಗ ನಿನಗೆ ಮನಿ ಮಾಡ್ಕೊಡ್ತಾರ ಅವನಿಗೆ ಶಾಲೆಗೆ ಹೋಗೋದಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನ ಮಾಡ್ತಾರಲ್ಲಿ ಅದೆಷ್ಟು ರೊಕ್ಕ ಆಗ್ತದೆ ತುಂಬಾ ಜಾಸ್ತಿ ಆಗಂಗಿಲ್ಲ ಅದ ಕಡಿಮೆ ಆಗ್ತದೆ ಅದನ್ನ ಅಷ್ಟೇ ಮಾಡ್ಕೊಡ್ತಾರ ಅದ ಮತ್ತೀಗ ಓದ್ಲಿಕ್ಕೆ ಇದನ್ನ ಕೊಡ್ಸಿದೀನಿ ಓದ್ಲಿ ಓದಿ ನೀನ್ ಅವ್ನಿಗೆ ಏನ್ ಹೇಳ ಅಂದ್ರೆ ನೋಡು ಬೆಂಗಳೂರು ಕೂ ಹತ್ರ ಹೋಗಿದ್ವಿ ನಾವು ಅಷ್ಟು ದೂರ ಹೋಗ ಬಂದಿದ್ದಕ್ಕೆ ನೀ ಚಲೋ ಓದಿದ್ರೆ ಸಾರ್ಥಕ ಆಗ್ತದೆ ಅಂತ ಹೇಳಿ ಹಂಗ ಅದು ಓದೋಕೆ ಹೇಳು ಯಾ ಚಲೋ ಓದಿದ್ರೆ ಮಗುವಂತ ಇದಾನೆ ಕಾಪಾಡಿ ನಿಂಬದಾವೆ ನಮ್ಗೆ ಭಾಳ ಹೋಗಬೇಕಾರೆ ಮೊಬೈಲ್ ಕೊಡ ಹಾಂ ಏನು ಮಾಡ್ಬೇಕ್ರಿ ಮೊಬೈಲ್ ಲಂಚ 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 ಕೊಡಂಗಿಲ್ಲ ನೀನು ಎಲ್ಲುವೇ ಏನು ಕೊಡಣ್ರಿ ನಾವು ನಿಮ್ಗೆ ಮಾಡ್ತೇಕ ಕೊಡಕ್ಕೆ ನೀನು ಎಲ್ಲೂ ಲಂಚ ಕೊಟ್ಟಿಲ್ಲವ್ ಲಂಚ ಕೊಟ್ಟಿದೀಯ ಯಾರ್ಗಾರು ಇಲ್ಲ ರೀ ಕೊಟ್ಟಿಲ್ಲವಾ ಮತ್ತು ನನಗೆ ಕೊಡ ಹಾಂ ಲಂಚ ಕೊಡೋ ನೋಡಿರಿ ನೀವು ಮಾ ನಿಮ್ದು ಭಾಳ ಉಪಕಾರ ಆತು ರೀ ಭಾಳ ಕಷ್ಟ ಅಂದ್ರೆ ಕಷ್ಟ ಎಲ್ಲಾರು ಅವರ ಊರನ್ನೋರು ಎಲ್ಲಾರು ನಮ್ಗೆ ಸಹಾಯ ಮಾಡ್ತಾರೆ ಮಾಡ್ಯಾರ ನೀನು ದೇವ್ರು ನಂಬ್ತಿ ಹ್ಞೂ ದೇವ್ರನ್ನ ನಂಬ್ತೀಯ ಹ್ಞೂ ನಂಬ್ತೀನಿ ರೀ ನಂಬ್ತೀಯ ಹ್ಞೂ ಯಾಕೆ ನಂಬ್ತೀಯ ಚಲೋ ಒಳ್ಳೇದು ಮಾಡ್ಲಂತ ಎಲ್ಲಿ ಮಾಡ ನಿನ್ಗೆ ಮತ್ತೆ ಏನು ಮಾಡೋರು ನಾವು ಮಾಡೋದು ಅಂತ ಮಕ್ಕಳೆಲ್ಲ ತಗೊಂಡ ಹ್ಞೂ ರೀ ಎಲ್ಲ ಎತ್ಕೊಂಡಿದಾನೆ ಹ್ಞೂ ನಿನ್ನನ್ನು ಉಳಿಸ್ಬಿಟ್ಟಿದ್ದಾನೆ ಹ್ಞೂ ಏನು ಮತ್ತೆ ಏನು ನಿಮ್ಗೆ ಒಳ್ಳೇದು ಮಾಡ ನಾವು ಮತ್ತೆ ಹೆಂಗೆ ಮಾಡ್ಬೇಕ್ರಿ ಮತ್ತೆ ಮಾಡಬೇಕಲ್ರಿ ಏಟು ಮಾಡೋದು ನಂಬೋದು ಅವ್ನು ಯಾಕೆ ಹಿಂಗೆ ಮಾಡ್ದೆ ಅವಾಗ ಗೊತ್ತು ರೀ ಪರಮಾತ್ಮಗ ಅವಾಗ ಗೊತ್ತು ಯಾವುದು ನಿನ್ನ ದೇವ್ರೆ ನಿಮ್ಮ ಊರು ನಿನ್ನ ಫ್ಯಾಮಿಲಿ ಕುಟುಂಬದ ದೇವ್ರ ಯಾವುದು ಮನೀದು ಪಟ್ಟದಕಲ್ ಬಸವಣ್ಣ ರೀ ಪಟ್ಟದಕಲ್ ಬಸವ ಏನು ಅವನು ಕೇಳ ಏನಪ್ಪ ಯಪ್ಪ ನೀನು ನನಗೆ ಹಿಂಗೆ ಮಾಡಿದೆಯಲ್ಲ ನೀನು ನಾನು ಏನು ಮಾಡ್ಬೇಕು ಹೇಳು ಅಂತ ಏನು ಅವನಿಗೆ ಹಾ ಏನು ಮಾಡೋಣ ಅಂದ್ರೆ ನಿನಗೆ ಚಲೋ ಮೊಮ್ಮಗನ್ ಕೊಟ್ಟಾನೀಗ ಅದೆಲ್ಲ ಕಿತ್ತ ಚಲೋ ಮೊಮ್ಮಗನ್ ಕೊಟ್ಟಾನೀಗ ಅವ ಚಲೋ ಆಗಬೇಕು ಅಂತ ಹ್ಞೂ ಅವನನ್ ಚಲೋ ಮಾಡು ಎಲ್ಲ ಸರಿ ಹೋಗ್ತದ ನೀವು ಹೇಳಂಗಿಲ್ಲ ಬೇಜಾರಾಗ್ತದ ಒಂದ್ ಕೊಟ್ರಿ ನೀ ಕೊಟ್ಟಿದೀಯ ಯಾವತ್ತಾರು ಕೊಟ್ಟಿದೀಯಾ ಕೊಡ್ತೀನಿ ಬಿಡ್ರಿ ಸಣ್ಣವನಿದ್ದಾಗ ಸಣ್ಣವನಿದ್ದ ಕೊಟ್ಟಿದೀಯಾ ಹ್ಞೂ ಗೊತ್ತಾಯ್ತಾ ನಿನಗೆ ಚಲೋ ಓದ್ಬೇಕು ಅಜ್ಜಿ ನೋಡ್ಕೊಳ್ಳೋದು ಆಮೇಲೆ ಅಷ್ಟು ಓದಿ ಮುಗ್ಸ ಅಷ್ಟು ಮಾಡಿರಿ ಮನೇದು ಮಾಡ್ತಾರೆ ಮತ್ತು ಇದೇನ ಪುಸ್ತಕ ಗಿಸ್ಕ ಬೇಕು ಅಂದಿದ್ದ ಕೊಡಿಸ್ತಾರೆ ಹುಡುಗ ಹಾಂ ಹಡಪದ ಸಮಾಜದವ್ರಿ ಹಾಂ ಹಡಪದ ಸಮಾಜದವರು ಸ್ವಲ್ಪ ನಮ್ಮ ಕಡೆ ನೆದ್ರೆ ಇರಲಿ ನಮ್ಮ ಸಮಾಜದ ಕಡೆ ಫಸ್ಟ್ ಸಮಾಜದಲ್ಲಿ ಒಳಗಡೆ ಕಷ್ಟದಲ್ಲಿರೋರು ಆಮೇಲೆ ಸಮಾಜ ಅಗ್ಗಿ ಮಜಾ ಇಲ್ಲ ಆಲ್ ರೈಟ್ ಇಲ್ಲಿ ಮುಖಣ ಮುಂದಕ್ಕೆ ಹೋಗ್ಬೇಕು ನಾವೀಗ ಈ ಪ್ರಕರಣ ಸುಲಭವಾಗಿ ಸಾಲು ಆಗುತ್ತೆ ಅಂತ ಅರಿವು ನನಗೂ ಇತ್ತು ಆ ಪ್ರಕಾರನೇ ಆಗತ್ತೆ ಆಗಿದೆ ಆಗಿದೆ ಆಗತ್ತೆ ಬೆಳಕು ಒಂದನ್ನು ಹೇಳ್ಬಿಡ್ತೀನಿ ಒಂದು ವೇಳೆ ಈ ಪ್ರಕರಣಗಳಿಂದ ಕೈಗೆತ್ಕೊಳ್ಳೋವಾಗ ನಮ್ಮನ್ನು ಮೀರಿದ್ದು ಅಂತ ನಮ್ಗೆ ಏನಾರು ಅನುಮಾನ ಬಂದರೆ ಕಷ್ಟ ಆಗತ್ತೆ ಇದು ಅಂತ ಅನ್ಸಿದ್ರೆ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡ್ಕೋತೀನಿ ಅದನ್ನು ಕಾರಣ ಭಾಳ ಸರಳ ಆಗೋದನ್ನು ಕರ್ಕೊಂಬಂದು ನೀವು ನೀವು ಒಬ್ಬರೇ ಬೇಕಂತ ಹಂಗಲ್ಲ ಅದು ಕಾರಣ ಏನು ಅಂದರೆ ಒಪ್ಕೊಳ್ಳೋದಾದರೆ ಅದನ್ನು ಮಾಡೋ ಥರ ಇರಬೇಕು ಆ ಮೂಲಕ ಸ್ಪಿರಿಟನ್ನು ಬಿಲ್ಡ್ ಮಾಡ್ಬೋದು ಅಷ್ಟೇ ಹಾಗಾಗಿ ಸುಮ್ಮನೆ ಶೋಕಿ ಕರ್ಕೊಂಬಂದಿಲ್ಲಿ ಕೂರಿಸ್ಕೊಂಡು ಕತೆ ಕೇಳಿಬಿಟ್ಟು ಉಡಾಫೆ ಹೊಡೆಬಿಟ್ಟು ಕಳ್ಸೋಕ್ಕಾಗಲ್ಲ ಐ ಡೋಂಟ್ ವಾಂಟ್ ಟು ನಾನು ಆಮ್ ವೆರಿ ಕ್ಲಿಯರ್ ನನಗೆ ನೂರಾರು ಜನ ಯಾರಾದ್ರೂ ಫೋನ್ ಮಾಡೋದು ಕಾಗ್ದ ಬರೆಯೋದು ಮಾಡಿದ್ರೆ ಆಗೋಲ್ಲ ಅಂದರೆ ಆಗಲ್ಲ ಅಂತ ಅವ್ನು ಗೀರ್ ಬಿಡ್ತೀನಿ ಅಷ್ಟೆ ಅವ್ರು ಏನು ಬೇಕಾದ್ರೂ ಅಂದ್ಕೊಳ್ಳಿ ಆ ಅನುಭವ ಭಾಳ ಜನಕ್ಕೆ ನಿಮ್ಗಳಿಗೆ ಆಗ್ತಾ ಇರ್ಬೋದು ಇತ್ತೀಚಿನ ದಿನದಲ್ಲಿ ಒಂದು ಸ್ವಲ್ಪ ದಿನದ ಹಿಂದೆ ಒಂದು ಪ್ರವಾಸದಲ್ಲಿದ್ದಾಗ ಯಾರೋ ಬಂದು ಆ ಮಾತನಾಂದು ಅಂದರು ನನಗೆ ನನಗೆ ಆಗ್ತಾ ಬರೆದಿದ್ದೆ ಅಂತ ಬರೆದಿರ್ಬೋದು ನಾ ಬರೆದಿರಲ್ಲ ಅಂತ ಹೇಳೋಲ್ಲ ಬಟ್ ನನಗದು ಆಗಲೇಬೇಕು ಇದಾದ್ರೂ ಈ ಥರದ ಲಾಭಗಳಿವೆ ಇದಕ್ಕೆ ಆ ಫ್ಯಾಮಿಲಿಗೋ ಹುಡುಗನಿಗೋ ಆ ಸಂಸ್ಥೆಗೋ ಆ ಊರಿಗೋ ಆ ಸಮಾಜಕ್ಕೋ ಆ ಗುಂಪುಗೋ ಒಬ್ರು ಲಾಭ ಆಗತ್ತೆ ಇದರಿಂದ ಅನ್ನೋದು ಇದ್ದರೆ ಮಾತ್ರ ಕೈಗೆ ಇಲ್ಲದಿದ್ದರೆ ನಾ ತಗೊಳ್ಳಲ್ಲ ಯಾಕೆ ನಿಮಗೇನು ಬಡ್ದಿರೋದು ಮಾಡಿ ತಗೋಬೋದಲ್ಲ ಇಲ್ಲ ನಾನು ತೆಗೆದುಕೊಳ್ಳುವ ಪ್ರತಿಯೊಂದು ಕೆಲಸದಲ್ಲಿ ವೆಚ್ಚವಾಗುವ ಒಂದೊಂದು ರೂಪಾಯಿಗೂ ಉತ್ತರ ಕೊಡೋಂಗಿರ್ಬೇಕು ನಾವು ನಮಗೆ ಉತ್ತರ ಕೊಡೋಕ್ಕಾಗಲ್ಲ ಅನ್ನೋದಾದರೆ ಆ ಒಂದು ರೂಪಾಯಿಗೆ ಜನರಿಂದ ತೊಗೊಂಡಿದ್ದರಲ್ಲಿ ಅಥವಾ ನಮ್ಮ ಸಂಸ್ಥೆಯಿಂದ ಹಾಕಿದ್ರಲ್ಲಿ ನಮ್ಮ ಸಂಸ್ಥೆಯಿಂದನೂ ಹಾಕ್ತೀವಿ ಹಾಕಿದ ದುಡ್ಡಲ್ಲಿ ನಮ್ಗೆ ಉತ್ತರ ಕೊಡೋಕ್ಕಾಗಲ್ಲ ಆಗಲ್ಲ ಅನ್ನೋದಿದ್ದರೆ ತೊಗೊಳ್ಳೇಬಾರ್ದು ಆ ಕೆಲಸ ದಟ್ಸ್ ದ ಪಾಯಿಂಟ್ ಅಲ್ ರೈಟ್ ಮುಂದಕ್ಕೆ ಹೋಗೋಣ ಈಗ ಫಸ್ಟು ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಜೈ ಯಾರ್ಗೆ ಯಾರ್ ನನಗ ನೀನ್ಗ ನಮ್ಮ ಆಫೀಸ್ಗ ನಮ್ಮ ಎಲ್ಲ ಹುಡುಗರ್ಗ ಕರ್ನಾಟಕ ಒಳ್ಳೇದಾಗ್ ಎಲ್ಲರಿಗೂ ಒಳ್ಳೇದಾಗ್ಲಾ ಅಥವಾ ನಮ್ಮ ತರ ಸರ್ಕಾರದವ್ರಿಗ ಸರ್ಕಾರದವ್ರಿಗೆ ಒಳ್ಳೇದಾಗ ಬೇಡ ಅಲ್ಲ ಅವ್ರಿಗೇ ಆಗ್ಲಾ ಅವ್ರಿಗೂ ಎಲ್ಲ ನೋಡಿ ರಾಜ್ಯದ ಜನ ಎಂತ ಮನ್ಸಲ್ಲಿ ಇರ್ತಾರೆ ಏನ್ ಮಾಡಿದ್ರು ಒಳ್ಳೇದಾಗ್ಲಿ ಅಂತಾರೆ ನಿಮಗೆ ಹಾ ಅದ್ ಯಾವ ಜನ ಮೊದಲ ಜಾತಕ ತಗೊಂಡು ನೀವು ಎಲ್ಲ ರಾಜಕಾರಣಿ ಬಂದು ಸರ್ಕಾರಕ್ಕೆ ಬಂದ್ಬಿಟ್ರಪ್ಪ ಎಲ್ಲಾರು ಹೆಂಗ ಬಂದ್ರಪ್ಪ ನೀವು ಏನು ಮಾಡ್ತಿದ್ರು ಜನ ನಿಮ್ಗೆ ಒಳದಾಗ್ಲಿ ಎಂತಾರಪ್ಪ ಹ್ಞೂ ಒಂಚೂರು ಕಲುಷಿತಾನೇ ಆಗದೆ ಇರೋ ಪ್ರೀತಿ ಅದು ಜನರದ್ದು ನಂಬಿಕೆ ವಿಚಾರದಲ್ಲಿ ಹ್ಞೂ ಆಯ್ತು ನೋಡೋಣ ಬಿಡು ಹಾಂ ಓಕೆ ಡನ್